ಮಲೆನಾಡಿನಲ್ಲಿ ಮಹಾಮಾರಿ ಕರೋನಾ ಆರ್ಭಟ ಹೆಚ್ಚಾಗಿದೆ. ಮತ್ತೆ ಮೂರು ಕರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಮೊದಲು ಗ್ರೀನ್ ಝೋನ್ ನಲ್ಲಿ ಇದ್ದ ಶಿವಮೊಗ್ಗದಲ್ಲಿ ಕಳೆದ ಒಂದು ವಾರದಿಂದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗತೊಡಗಿದೆ. ತೀರ್ಥಹಳ್ಳಿಯಲ್ಲಿ ಒಂದು ಪ್ರಕರಣ ಪತ್ತೆಯಾಗಿತ್ತು, ಇದೀಗ ಮೂರು ಪ್ರಕರಣಗಳು ಪತ್ತೆಯಾಗಿವೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಇವರೆಲ್ಲರೂ ಮಹಾರಾಷ್ಟ್ರದಿಂದ ಬಂದವರು. ರಿಪ್ಪನ್ಪೇಟೆಯಲ್ಲಿ ಎರಡು ಪ್ರಕರಣ ಹಾಗೆ ಸಾಗರದಲ್ಲಿ ಒಂದು ಪ್ರಕರಣ ಪತ್ತೆಯಾಗಿದೆ. ಮತ್ತೆ ಮೂರು ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿರೋದು ಮಲೆನಾಡಿಗರಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಹೊರ ರಾಜ್ಯಗಳಿಂದ ಬರೋರಿಗೆ ಅನುಮತಿ ನೀಡಿದ ಬಳಿಕವಷ್ಟೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಕಳೆದ ಎರಡು ತಿಂಗಳಿನಿಂದಲೂ ತೀವ್ರ ಕಟ್ಟೆಚ್ಚರ ವಹಿಸಲಾಗಿತ್ತು. ಇನ್ನು ನಮ್ಮ ಶಿವಮೊಗ್ಗ ಗ್ರೀನ್ ಝೋನ್ ನಲ್ಲಿ ಇತ್ತು, ಆದರೆ ಇದೀಗ ಹೊರ ರಾಜ್ಯದಿಂದ ಆಗಮಿಸಿದವರಿಂದ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇನ್ನು 1088 1089 ರೋಗಿಗಳ ಸಂಖ್ಯೆಯನ್ನ ನೀಡಲಾಗಿದೆ. 4 ವರ್ಷದ ಮಗುವಿಗೂ ಸಹ ಕರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಹೇಳ್ಬೋದು. ಇನ್ನು ಮೊನ್ನೆ ತಾನೇ ಒಂದು ಪ್ರಕರಣ ಪತ್ತೆಯಾಗಿತ್ತು, ಇದೀಗ ಮತ್ತೆ ಮೂರು ಪ್ರಕರಣಗಳು ಬಯಲಿಗೆ ಬಂದಿದೆ. ಶಿವಮೊಗ್ಗದಲ್ಲಿ ಕಳೆದ ಒಂದು ವಾರದಿಂದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗತೊಡಗಿದೆ. ತೀರ್ಥಹಳ್ಳಿಯಲ್ಲಿ ಒಂದು ಪ್ರಕರಣ ಪತ್ತೆಯಾಗಿತ್ತು, ಆದರೆ ಇದೀಗ ಮೂರು ಪ್ರಕರಣಗಳು ಪತ್ತೆಯಾಗಿವೆ. ಇನ್ನು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದರೆ ಇವರೆಲ್ಲರೂ ಮಹಾರಾಷ್ಟ್ರದಿಂದ ಬಂದವರು. ರಿಪ್ಪನ್ಪೇಟೆಯಲ್ಲಿ ಎರಡು ಪ್ರಕರಣ ಹಾಗೆ ಸಾಗರದಲ್ಲಿ ಒಂದು ಪ್ರಕರಣ ಪತ್ತೆಯಾಗಿದೆ. ಮತ್ತೆ ಮೂರು ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿರೋದು ಮಲೆನಾಡಿಗರಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಹೊರ ರಾಜ್ಯಗಳಿಂದ ಬರೋರಿಗೆ ಅನುಮತಿಯನ್ನ ನೀಡಿದ ಬಳಿಕವಷ್ಟೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ರಿಪ್ಪನ್ಪೇಟೆಯಲ್ಲಿ ಎರಡು ಪ್ರಕರಣ ಹಾಗೆ ಸಾಗರದಲ್ಲಿ ಒಂದು ಪ್ರಕರಣ, ಇದೀಗ ಕರೋನಾ ಸೋಂಕಿತರ ಸಂಖ್ಯೆ ಪತ್ತೆಯಾಗಿದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಟಿ ವಿ ಭಾರತ್ನ ಮುಖ್ಯಸ್ಥರಾದ ಹಾಲಸ್ವಾಮಿ. ಹೇಳಿ ಹಾಲಸ್ವಾಮಿ ಅವರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನಿಮ್ಮ ಹತ್ರ? ರಾಣಿ, ಇವತ್ತಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 1 ಡಜನ್ ತಲುಪಿದೆ. ಹೌದು, ಈ 1 ಡಜನ್ 8 ಜನ ಕೂಡ ಮೂಲತಃ ಶಿವಮೊಗ್ಗದವರಲ್ಲ, ಶಿವಮೊಗ್ಗಕ್ಕೆ ಬೇರೆ ಬೇರೆ ಮಹಾನಗರಗಳಿಂದ ಬಂದಂತವರು. ನಾವು ಮುಂಬೈನಿಂದ ಬಂದಂತವರಾಗಿರ್ಬೋದು, ಗುಜರಾತ್ ಅಹಮದಾಬಾದ್ ಇಂದ ಬಂದಂತಾಗಿರ್ಬೋದು, ಎಲ್ಲರೂ ಕೂಡ ಹೊರಗಡೆಯಿಂದ ಬಂದಂತವ್ರು. ಮೊನ್ನೆ ತೀರ್ಥಹಳ್ಳಿನಲ್ಲಿ ಒಂದು ಪ್ರಕರಣ ಪತ್ತೆಯಾಗಿತ್ತು, 9ನೇ ಪ್ರಕರಣ, ಅದು ಕೂಡ ಹೊರಗಡೆಯಿಂದ ಬಂದಂತ ಪ್ರಕರಣ. ಇವತ್ತು ಪತ್ತೆ ಆಗಿರೋದು ರಿಪ್ಪನ್ಪೇಟೆಯಲ್ಲಿ 2 ಪ್ರಕರಣಗಳು, ಅದು ಇದ್ರು ಕೂಡ ತಾಯಿ ಮತ್ತೆ ಮಗಳು, 4 ವರ್ಷದ ಒಂದು ಮಗು, 48 ವರ್ಷದ ಮಹಿಳೆ, ಇವರಿಬ್ರು ಕೂಡ ಪಾಸಿಟಿವ್ ಬಂದ್ರೆ. ಅದೇ ರೀತಿ ಹೊಸನಗರ ಸಾಗರ ತಾಲೂಕಿನಲ್ಲಿ ಒಬ್ಬ ವ್ಯಕ್ತಿಗೆ ಪಾಸಿಟಿವ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲಾಡಳಿತ ಮತ್ತೆ ಅಲ್ಲಿ ತಾಲೂಕು ಆಡಳಿತ ಕೋವಿಡ್ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ, ಅಂದ್ರೆ ಸೀಲ್ ಡೌನ್ ಮಾಡಬಹುದು, ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಆಗುವುದು, ಸೀಲ್ ಡೌನ್ ಮಾಡೋದು, ಇನ್ನಿತರ ಪ್ರಕ್ರಿಯೆನ ಇವತ್ತು ಬೆಳಗ್ಗೆನಿಂದನೇ ಆರಂಭಿಸಿದ್ದಾರೆ.
ಇವರಿಗೆ ಶಿವಮೊಗ್ಗಕ್ಕೆ ಬರುವಾಗ ಅಧಿಕೃತವಾಗಿ ಪಾಸ್ ತಗೊಂಡೆ ಇವರು ಬಂದಂತವರು ಈಗ ಬರುವಾಗ ಇವರಿಗೆ ಸೈದರಿ ಕಾಲೇಜಿನ ತಪಾಸಣೆ ನಡೆಸಿದಂತ ಸಂದರ್ಭದಲ್ಲಿ ಇವರು ಎಷ್ಟೋ ಜನನ್ನು ಕೂಡ ಕ್ವಾರಂಟೈನ್ಗೆ ಒಳಪಡಿಸಲಾಗಿತ್ತು ಅಂದ್ರೆ ಹೋಮ್ ಕ್ವಾರಂಟೈನ್ ಅಂತ ಹೇಳಲಾಗಿತ್ತು ಹೋಮ್ ಕ್ವಾರಂಟೈನ್ ಇದ್ದಂತ ಸಂದರ್ಭದಲ್ಲಿ ಇವರಿಗೆ ಲಕ್ಷಣಗಳು ಕಂಡು ಬಂದ ತಕ್ಷಣ ಅವರ ಸ್ವಾಬ್ ಪರೀಕ್ಷೆ ಮಾಡಿದಾಗ ಇವರು ಮೂರು ಜನದಲ್ಲೂ ಕೂಡ ಪಾಸಿಟಿವ್ ಇರುವಂತದ್ದು ಪತ್ತೆ ಆಗಿದೆ ಇವರ ಜೊತೆಗೆ ಪ್ರಾಥಮಿಕ ಸಂಪರ್ಕದಲ್ಲಿ ಅಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ರು ಅವ್ರ ಅಷ್ಟೋ ಜನರನ್ನು ಕೂಡ ಈಗಾಗಲೇ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಕಾನ್ಸ್ಟಿಟ್ಯೂಷನ್ ಕ್ವಾರಂಟೈನ್ಗೆ ಅಂದ್ರೆ ಸರ್ಕಾರವೇ ವ್ಯವಸ್ಥೆ ಮಾಡಿರ್ತಕ್ಕಂತ ಕ್ವಾರಂಟೈನ್ ಇವ್ರೆ ಹೋಮ್ ಕ್ವಾರಂಟೈನ್ ಅಲ್ಲ ಅದೇ ರೀತಿ ಈ ಹೊಸನಗರ ಸಾಗರ ತಾಲೂಕಿನ ಒಬ್ಬ ಯುವಕ ಏನ್ ಬಂದ ಹೊಸನಗರ ಮುಂಬೈಯಿಂದ ಬಂದಿದ್ದ ಆತನನ್ನು ಕೂಡ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಜಿಲ್ಲಾಡಳಿತ ಈಗ ಸಂಪೂರ್ಣ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದೆ ಇವರ ನಂತರದಲ್ಲಿ ಅಂದ್ರೆ ಇದುವರೆಗೂ ಕೂಡ ಮಹಮದಾಬಾದ್ನಿಂದ ಬಂದವರಾಗಿರ್ಬೋದು ಅಥವಾ ಚೆನ್ನೈಯಿಂದ ಬಂದಿರಬಹುದು ಆಗಿರ್ಬೋದು ಬೊಂಬೈಯಿಂದ ಬಂದಂತವರಾಗಿರ್ಬೋದು ಇವ್ರು ಯಾರೂ ಕೂಡ ಅವರಿಂದ ಸ್ಥಳೀಯರಿಗೆ ಇಲ್ಲಿ ತನಕ ಅಂದ್ರೆ ಅವರ ಪ್ರಾಥಮಿಕ ಸಂಪರ್ಕದಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತ ಯಾರಿಗೂ ಕೂಡ ಪ್ರಾಥಮಿಕ ಪಾಸಿಟಿವ್ ಕಂಡು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕೂಡ ಕ್ವಾರಂಟೈನ್ ಅಲ್ಲಿದೆ ಅವರಿಗೂ ಕೂಡ ಇದು ಪಾಸಿಟಿವ್ ಅಂತ ಬಂದ್ರೆ ನಮ್ಮ ಶಿವಮೊಗ್ಗ ಅತ್ಯಂತ ಗಂಭೀರ ಸ್ಥಿತಿಯತ್ತ ಸಾಗ್ತಾ ಇದೆ ಅಂತ ಹೇಳ್ಬೋದು ಇವತ್ತಿನ ಪರೀಕ್ಷೆ ಪ್ರಕಾರ ಇನ್ನೂ ಒಂದು 170 ಜನರ ಸ್ವಾಬ್ ಫಲಿತಾಂಶ ಬರೋದ್ ಬಾಕಿ ಇದೆ ಈ ಫಲಿತಾಂಶ ಬಂದ ನಂತರ ಇದು ಪರಿಸ್ಥಿತಿ ಇನ್ನೂ ಎಷ್ಟು ಸಂಖ್ಯೆಗಳು ಹೆಚ್ಚಳ ಆಗುವಂತ ಎಲ್ಲಾ ಲಕ್ಷಣಗಳು ಇದೆ ರಾಣಿ ಅವರು ಓಕೆ ನಮ್ಮ ಶಿವಮೊಗ್ಗ ಗ್ರೀನ್ ಝೋನ್ ನಲ್ಲಿ ಇತ್ತು ಆದ್ರೆ ಈಗ ದಿಢೀರನೆ ಒಂದು ಡಜನ್ ಅಂದ್ರೆ 12ಕ್ಕೆ ಏರಿಕೆ ಆಗಿದೆ ಕರೋನಾ ಪಾಸಿಟಿವ್ ಈ ಬಗ್ಗೆ ಜಿಲ್ಲಾಡಳಿತ ಯಾವೆಲ್ಲ ಕ್ರಮ ತಗೊಳ್ಳುತ್ತೆ ಹಾಗೆ 17ನೇ ತಾರೀಕು ಎಲ್ಲ ಲಾಕ್ಡೌನ್ ನ ಸ್ವಲ್ಪ ಸಡಿಲಿಕೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಸೊ ಈಗ ನೆಕ್ಸ್ಟ್ ಏನ್ ಮುಂದುವರಿಬಹುದು ಕ್ರಮಗಳು ಹಾಗಾದ್ರೆ ಬಹುಶಃ ಲಾಕ್ಡೌನ್ ಸಡಿಲಿಕೆ ಅನ್ನೋದನ್ನ ಕೇಂದ್ರ ಸರ್ಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ರಾಜ್ಯ ಸರ್ಕಾರ ಆಯಾ ಜಿಲ್ಲಾಡಳಿತಕ್ಕೆ ಇದ್ರ ಜವಾಬ್ದಾರಿ ಕೊಟ್ಟಿದೆ ಅಂದ್ರೆ ಅಲ್ಲಿಯ ಸ್ಥಳೀಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಈ ಲಾಕ್ಡೌನ್ ಸಡಿಲಿಕೆ ಅಥವಾ ಅದನ್ನ ಇನ್ನಷ್ಟು ಬಿಗಿ ಮಾಡುವಂತ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿದೆ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಆರಂಭದ ದಿನಗಳಲ್ಲಿ ಲಾಕ್ಡೌನ್ ಮಾಡಿದಾಗ ಈ ತರ ಪಾಸಿಟಿವ್ ಸಂಖ್ಯೆಗಳು ಕಡಿಮೆ ಇದ್ವು ಅವಾಗ ಲಾಕ್ಡೌನ್ ಮಾಡಿದ್ರು ಈಗ ಪಾಸಿಟಿವ್ ಸಂಖ್ಯೆಗಳು ಜಾಸ್ತಿ ಆಗಿದೆ ಜಾಸ್ತಿ ಆದ ಸಂದರ್ಭದಲ್ಲಿ ಲಾಕ್ಡೌನ್ ನ ಫ್ರೀ ಮಾಡಿದ್ದಾರೆ ಜನರ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಜನರಲ್ಲಿ ಮನೋಭಾವನೆ ಇದೆ ಆದ್ರೆ ಲಾಕ್ಡೌನ್ ಆರಂಭದ ದಿನಗಳಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ಕೊರೋನಾ ಪಾಸಿಟಿವ್ ಬಂದ್ರೆ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ ಆದ್ರೆ ಈಗ ಕೊರೋನಾ ಪಾಸಿಟಿವ್ ಬಂದ್ರೆ ಅವರಿಗೆ ಕೊಡಬೇಕು ಚಿಕಿತ್ಸೆ ಕೊಡಬೇಕಾದಂತ ಎಲ್ಲಾ ವ್ಯವಸ್ಥೆ ಸಕಲವೂ ಸಜ್ಜಾಗಿದೆ ಆರಂಭದ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಬರೀ ವೆಂಟಿಲೇಷನ್ ಗಳು ಕೂಡ ಇರಲಿಲ್ಲ ಸಾಕಷ್ಟು ವೆಂಟಿಲೇಷನ್ ಕೂಡ ಇರಲಿಲ್ಲ ಆದ್ರೆ ಈಗ ವೆಂಟಿಲೇಷನ್ ಇಂದ ಹಿಡಿದು ಸುಸಜ್ಜಿತವಾದಂತ ತಂಡ ಆಸ್ಪತ್ರೆ ವೈದ್ಯಕೀಯ ಮತ್ತು ಇನ್ನಿತರ ಅವ್ರ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಒಳಗಾಗ್ತಾರೆ ಅಂದ್ರೆ ಅದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳು ಇವತ್ತು ಸಿದ್ಧವಾಗಿದೆ ರಾಜ್ಯ ಸರ್ಕಾರ ಮತ್ತೆ ಜಿಲ್ಲಾಧಿಕಾರಿ ಹಾಗಾಗಿ ಈಗ ಲಾಕ್ಡೌನ್ ಸಡಿಲಿಕೆ ಮಾಡಿದ್ರು ಕೂಡ ಜನ ಸಂಚಾರ ಹೆಚ್ಚಾದ್ರೂ ಕೂಡ ಪಾಸಿಟಿವ್ ಪ್ರಕರಣಗಳು ಪರೀಕ್ಷೆಗಳು ಕೂಡ ಜಾಸ್ತಿ ಆಗಿದ್ರಿಂದ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಪತ್ತೆ ಆಗ್ತಿದ್ದಾವೆ ಜನ ಭಯ ಬೀಳುವ ಅಗತ್ಯವಿಲ್ಲ ಆದಷ್ಟು ಅನಗತ್ಯವಾಗಿ ಹೊರಗಡೆ ಸಂಚಾರದಲ್ಲೇ ಗುಂಪು ಗೂಡಿದ ಕಡೆ ಹೋಗ್ದಲೆ ಹೊಸವರಿಂದ ಹೊರಗಡೆಯಿಂದ ಬಂದಂತವ್ರ ಜೊತೆ ಸಂಪರ್ಕ ಬೆಳೆಸ್ತಲೇ ತಮ್ಮ ಪಾಡಿಗೆ ತಾವಿರೋದೇ ಈ ಸಂದರ್ಭದಲ್ಲಿ ಒಳ್ಳೆ ಕೊರೋನಾನ ಅವಾಯ್ಡ್ ಮಾಡುವ ಒಂದು ಅತ್ಯುತ್ತಮ ಮಾರ್ಗ ಅಂತ ಹೇಳ್ಬಹುದು ರಾಣಿ ಓಕೆ ಇನ್ನ ಹಳ್ಳಿ ಬಲಿನಲ್ಲಿ ಮೊನ್ನೆ ದಿನ ಕರೋನಾ ಬಂದಾಗ ಇಡೀ ಊರನ್ನ ಸೀಸ್ ಡೌನ್ ಮಾಡಿದ್ರು ಈಗ ರಿಪ್ಪನ್ಪೇಟೆಯಲ್ಲಿ ಪತ್ತೆ ಆಗಿದೆ ಸೊ ಅಲ್ಲಿ ಏನ್ ಮಾಡಿದ್ರು ಹೊರ ಹೋಗುವಂತವ್ರನ್ನ ಹಾಗೆ ಒಳ ಬರುವಂತವ್ರನ್ನ ನಿಷೇಧ ಮಾಡಿದ್ರು ಈಗ ರಿಪ್ಪನ್ಪೇಟೆಯಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ಇದು ರಿಪ್ಪನ್ಪೇಟೆ ಸಮೀಪದ ಒಂದು ಹಳ್ಳಿ ಈ ಹಳ್ಳಿನ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ ಅದೇ ರೀತಿ ಅವರ ಪ್ರೈಮರಿ ಸಂಪರ್ಕದಲ್ಲಿದ್ದರು ಸೆಕೆಂಡರಿ ಸಂಪರ್ಕದಲ್ಲಿದ್ದರು ಆ ಇಡೀ ಹಳ್ಳಿಗಳನ್ನ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಕ್ಕೆ ಫಸ್ಟ್ ಜಿಲ್ಲಾಡಳಿತ ಆ ನಂತರ ಅದನ್ನ ಸೀಲ್ ಡೌನ್ ಅನ್ನ ಅಧಿಕೃತ ಘೋಷಣೆ ಮಾಡ್ತಾರೆ ಸೀಲ್ ಡೌನ್ ಘೋಷಣೆ ಮಾಡಿದಾಗ ಒಳಗಡೆ ಇದ್ದಂತವ್ರು ಯಾರೂ ಕೂಡ ಹೊರಗಡೆ ಬರೋದಕ್ಕೆ ಆ ಏರಿಯಾ ಬಿಟ್ಟು ಹೊರಗಡೆ ಬರೋದಕ್ಕೆ ಸಾಧ್ಯ ಇರಲ್ಲ ಅದೇ ರೀತಿ ಹೊರಗಡೆಯಿಂದ ಕೂಡ ಯಾರು ಕೂಡ ಆ ಏರಿಯಾದ ಒಳಗೆ ಪ್ರವೇಶಿಸೋದಕ್ಕೆ ಸಾಧ್ಯ ಆ ಹಳ್ಳಿಗಳಿಗೆ ಪ್ರವೇಶ ಮಾಡೋದು ಸಾಧ್ಯ ಇರಲ್ಲ ಆ ರೀತಿ ಪ್ರವೇಶ ಮಾಡುದು ಅಥವಾ ಹೊರಗೆ ಹೋಗಿ ಪ್ರಯತ್ನ ಪಡೋದು ಎರಡೂ ಕೂಡ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಕಾಯ್ದೆ ಪ್ರಕಾರ ದೊಡ್ಡ ಅಪರಾಧ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಹಾಗಾಗಿ ಜನ ತಾಳ್ಮೆಯಿಂದ ಅವರ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಈ ಸರ್ಕಾರದ ಈ ನಿಯಮವನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅದರ ಹೊರತು ಬೇರೆ ದಾರಿಗಳೇ ಇಲ್ಲ ಅದೇ ಸಂದರ್ಭದಲ್ಲಿ ಸರ್ಕಾರ ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಜಿಲ್ಲಾಡಳಿತ ಅಂದ್ರೆ ಸೊಪ್ಪು ತರಕಾರಿ ಇನ್ನಿತರ ಹಾಲು ತರಕಾರಿ ಇನ್ನಿತರ ದವಸ ಧಾನ್ಯಗಳು ಇದೆಲ್ಲವನ್ನು ಕೂಡ ಹೊರಗಡೆಯಿಂದಲೇ ಪೂರೈಸುತ್ತೆ ಅದೇ ರೀತಿ ಆ ಏರಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಕೂಡ ಜಿಲ್ಲಾಡಳಿತನೇ ಅದರ ಹೊಣೆ ಹೊತ್ಕೊಳ್ಳುತ್ತೆ ಜನರ ಆರೋಗ್ಯ ತಪಾಸಣೆ ಮಾಡುವುದರಿಂದ ಹಿಡಿದು ಅವ್ರಿಗೆ ಬೇಕಾದ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸ ಕೂಡ ಜಿಲ್ಲಾಡಳಿತ ಮಾಡುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಯಾವ್ಯಾವ ಏರಿಯಾ ಸೀಲ್ ಡೌನ್ ಮತ್ತೆ ಕಂಟೈನ್ಮೆಂಟ್ ಝೋನ್ ಅಂತ ಅನೌನ್ಸ್ ಮಾಡ್ತಾರೋ ಅವ್ರ ಅಷ್ಟು ಜನ ಆ ಸೀಲ್ ಡೌನ್ಗೆ ಕಡ್ಡಾಯವಾಗಿ ಒಳಪಡಲೇಬೇಕು ಅದರ ಬಿಟ್ಟು ನಾವು ಅದನ್ನ ಮೀರೇ ಇರ್ತೀವಿ ಅಥವಾ ತಪ್ಪಿಸ್ಕೊಂಡು ಓಡಾಡಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋದಾದ್ರೆ ಅವರಿಗೆ
ಒಂದು ಅವರ ಕೂಡ ಅಪಾಯಕ್ಕೆ ತಮ್ಮನ್ನೇ ತಾವು ಆಹ್ವಾನ ಮಾಡ್ಕೊಂಡಂಗೆ ಅದ್ರ ಜೊತೆಗೆ ಇಡೀ ಅವ್ರ ಜೊತೆಗಿದ್ದಂತ ಬೇರೆ ಬೇರೆಯವರು ಕೂಡ ಅಪಾಯಕ್ಕೆ ತುತ್ತು ಮಾಡಿದಂತೆ. ಉದಾಹರಣೆಗೆ ಮನೆ ತೀರ್ಥಹಳ್ಳಿಯಲ್ಲಿ ಪತ್ತೆಯಾದ ಯುವಕ ಚಡಿಗೆರೆಗೆ ಹೋಗಿದ್ದಾನೆ, ಚಡಿಕೆರೆಗೆ ಹೋಗಿದ್ದಾನೆ, ಮತ್ತೆ ಅವರ ಸ್ನೇಹಿತರ ಜೊತೆಗೆ ಆಟ ಆಡಿದ್ದಾನೆ. ಈ ಎಲ್ಲವೂ ಕೂಡ ಅವನ ಜೊತೆಗಿದ್ದ ಎಲ್ಲರೂ ಕೂಡ ಸೋಂಕು ಹರಡಿರುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅವರೆಲ್ಲರೂ ಕೂಡ ಅನಿವಾರ್ಯವಾಗಿ ಅವರು ಮತ್ತೆ ಅವರ ಮನೆಯವರು ಸೆಕೆಂಡರಿ ಕಾಂಟ್ಯಾಕ್ಟ್ ಪ್ರೈಮರಿ ಕಾಂಟ್ಯಾಕ್ಟ್ ಎಲ್ಲರೂ ಕೂಡ ಕ್ವಾರಂಟೈನ್ ಒಳಪಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಸರ್ಕಾರ ಈಗೇನು ಫೀಲ್ ಡೌನ್ ಅಥವಾ ಕಂಟೈನ್ಮೆಂಟ್ ಝೋನ್ ಅಂತ ಅನೌನ್ಸ್ ಮಾಡುತ್ತೋ ಅದನ್ನೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಇದು ಸಾಗರ ತಾಲೂಕಿನ ಹಳ್ಳಿ ಆಗಿರ್ಬೋದು ಅಥವಾ ರಿಪ್ಪನ್ಪೇಟೆ ಸಮೀಪದ ಹಳ್ಳಿ ಆಗಿರ್ಬೋದು, ಎರಡು ಹಳ್ಳಿ ಅವರಿಗೆ ಕಷ್ಟ ಆದ್ರೆ ಅನಿವಾರ್ಯ, ಅದು ಅವರ ಒಳ್ಳೇದಕ್ಕೋಸ್ಕರ ಇದನ್ನ ಪಾಲನೆ ಮಾಡಬೇಕು ಮಾಡಲೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಣಿ. ಓಕೆ, ಧನ್ಯವಾದಗಳು ಹಲಸುಮಯರೇ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸಂಸದ ಬಿವೈ ರಾಘವೇಂದ್ರ ಅವರು ಇಂದು ಪತ್ತೆಯಾದಂತಹ ಮೂರು ಕರೋನಾ ಪಾಸಿಟಿವ್ ಪ್ರಕರಣಗಳ ಬಗ್ಗೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇವರೆಲ್ಲರೂ ಕೂಡ ಮುಂಬೈಯಿಂದ ಬಂದಂತವರಾಗಿದ್ದಾರೆ. ಈಗ ಅವರ ಒಂದು ಎಲ್ಲೆಲ್ಲಿ ಓಡಾಟ ಮಾಡಿದ್ರು ಇದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ನಡೀತಾ ಇದೆ, ಮತ್ತೆ ತನಿಖೆನೂ ಕೂಡ ಆಗ್ತಾ ಇದೆ. ನಾಳೆ ಒಳಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇದು ಒಂದು ದೌರ್ಭಾಗ್ಯ ಏನಂದ್ರೆ, ಶಿವಮೊಗ್ಗ ಕ್ಷೇತ್ರವನ್ನ ಗ್ರೀನ್ ಝೋನ್ ಆಗಿ ಪರಿವರ್ತನೆ ಮಾಡೋದಿಕ್ಕಲ್ಲಿ ಜಿಲ್ಲಾಡಳಿತ ಎಲ್ಲಾ ರೀತಿಯಂತ ಪ್ರಯತ್ನವನ್ನು ಮಾಡಿದ್ರು. ಆದರೆ ಹೊರಗಡೆಯಿಂದ ಬಂದಂತವರು ಪಾಪ ಅನಿವಾರ್ಯವಾಗಿ ಪಾಪ ಈ ಒಂದು ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಆದಷ್ಟು ಅವ್ರನ್ನ ಕ್ವಾರಂಟೈನ್ ಮಾಡಿ ಆ ಒಂದು ಸ್ಪ್ರೆಡ್ ಆಗದ ರೀತಿಯಲ್ಲಿ ಏನು ಗಮನವನ್ನು ಕೊಡಬೇಕು ನಮ್ಮ ಜಿಲ್ಲಾಡಳಿತ ಈಗಾಗಲೇ ಗಮನ ಕೊಡ್ತಾರೆ. ಇವರೆಲ್ಲರೂ ಕೂಡ ಮುಂಬೈಯಿಂದ ಬಂದಂತವರಾಗಿದ್ದಾರೆ. ಈಗ ಅವರ ಒಂದು ಎಲ್ಲೆಲ್ಲಿ ಓಡಾಟ ಮಾಡಿದ್ರು ಇದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ನಡೀತಾ ಇದೆ, ಮತ್ತೆ ತನಿಖೆನೂ ಕೂಡ ಆಗ್ತಾ ಇದೆ. ನಾಳೆ ಒಳಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇದು ಒಂದು ದೌರ್ಭಾಗ್ಯ ಏನಂದ್ರೆ, ಶಿವಮೊಗ್ಗ ಕ್ಷೇತ್ರವನ್ನ ಗ್ರೀನ್ ಝೋನ್ ಆಗಿ ಪರಿವರ್ತನೆ ಮಾಡೋದಿಕ್ಕಲ್ಲಿ ನಮ್ಮ ಜಿಲ್ಲಾಡಳಿತ ಎಲ್ಲಾ ರೀತಿಯಂತ ಪ್ರಯತ್ನವನ್ನು ಮಾಡಿದ್ರು. ಆದರೆ ಹೊರಗಡೆಯಿಂದ ಬಂದಂತವರು ಪಾಪ ಅನಿವಾರ್ಯವಾಗಿ ಪಾಪ ಈ ಒಂದು ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಆದಷ್ಟು ಅವರನ್ನ ಕ್ವಾರಂಟೈನ್ ಮಾಡಿ ಆ ಒಂದು ಸ್ಪ್ರೆಡ್ ಆಗದ ರೀತಿಯಲ್ಲಿ ಏನು ಗಮನವನ್ನು ಕೊಡಬೇಕು ನಮ್ಮ ಜಿಲ್ಲಾಡಳಿತ ಈಗಾಗಲೇ ಗಮನ ಕೊಡ್ತಾರೆ.